ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕಥೆಯನ್ನು ಹೇಳಿದ್ದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರೂ ಯುದ್ಧಕ್ಕೆ ತಯಾರಾಗಿದ್ದರು, ಹಾಗೆ ಇನ್ನೇನು ಯುದ್ಧ ಪ್ರಾರಂಭವಾಗುವಂತಹ ಸಮಯ. ಹಾಗೆ ಅರ್ಜುನನಿಗೆ ಅಲ್ಲಿರುವಂತಹ ಜನರನ್ನು ನೋಡಿ ಇವ್ರನ್ನೆಲ್ಲ ಸಾಯಿಸಬೇಕಲ್ಲ, ಯುದ್ಧದಲ್ಲಿ ಇವರು ಸೋತು ಹೋಗಿಬಿಟ್ರೆ ಮರಣ ಹೊಂತಾರೆ ಅನ್ನುವಂತಹ ದುಃಖ ಇತ್ತು. ಕೃಷ್ಣನು ಅರ್ಜುನನಿಗೆ ಬೋಧನೆಯನ್ನು ಮಾಡ್ತಾನೆ, ಧರ್ಮದ ಬಗ್ಗೆ ಬೋಧನೆ ಮಾಡ್ತಾನೆ, ಆತ್ಮದ ಬಗ್ಗೆ ಬೋಧನೆ ಮಾಡ್ತಾನೆ, ಮರಣ ಅಂದರೆ ಏನು ಅಂತ ಹೇಳ್ತಾನೆ. ಅದೇ ರೀತಿ ಈ ಯುದ್ಧ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳ್ತಾನೆ. ಯುದ್ಧದಲ್ಲಿ ಗೆದ್ದರೆ ಖಂಡಿತವಾಗಿ ಅದು ನಾವು ಧರ್ಮಕ್ಕೆ ನೀಡುವಂತಹ ಒಂದು ಪರಿಶುದ್ಧವಾದ ಒಂದು ತೀರ್ಮಾನವಾಗತ್ತೆ ಅಂತ ಕೂಡ ತಿಳಿಸ್ತಾನೆ. ಇದರಿಂದಾಗಿ ಅರ್ಜುನ ಯುದ್ಧ ಮಾಡೋಕ್ಕೆ ಸರಿ ಅಂತ ಒಪ್ಕೋತಾನೆ. ಹಾಗೆ ಯುದ್ಧ ಪ್ರಾರಂಭವಾಗುತ್ತೆ. ಇತ್ತ ಕಡೆ ಕೌರವರ ಸೈನ್ಯ ಏನು ಮಾಡುತ್ತೆ ಅಂದರೆ ಪಾಂಡವರ ಸೈನ್ಯದ ಕಡೆಗೆ ಜೋರಾಗಿ ಮುನ್ನುಗ್ಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಸೈನ್ಯವನ್ನು ತಡಿಬೇಕು ಅಂತ ಹೇಳಿ ದೃಷ್ಟದ್ಯುಮ್ನನು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಕಾರ್ಯೋನ್ಮುಖನಾಗ್ತಾನೆ. ಹಾಗೆ ಕೌರವರ ಕಡೆಗೆ ದುರ್ಯೋಧನ, ಭೀಷ್ಮ, ದ್ರೋಣರು ಎಲ್ಲರೂ ಇರ್ತಾರೆ, ಎಲ್ಲರೂ ಯುದ್ಧವನ್ನು ಮಾಡಲಿಕ್ಕೆ ತಯಾರಾಗ್ತಾರೆ. ಹಾಗೆ ಇಲ್ಲಿ ಪಾಂಡವರು ಕೂಡ ಯುದ್ಧವನ್ನು ಮಾಡ್ತಾರೆ. ಹಾಗೆ ಯುದ್ಧ ಪ್ರಾರಂಭವಾಗುತ್ತೆ. ಭೀಷ್ಮನು ಯುದ್ಧಕ್ಕೆ ಬರ್ತಾನೆ. ಹಾಗೆ ಭೀಷ್ಮ ಬಂದಿರೋದ್ರಿಂದ ಅವನು ಪಾಂಡವರ ಸೈನ್ಯ ಎಲ್ಲವನ್ನು ನಾಶ ಮಾಡ್ತಾನೆ. ಹಾಗಾಗಿ ಹಲವಾರು ಸೈನಿಕರು ಅಲ್ಲಿ ಸಾಯ್ತಾರೆ. ಪಾಂಡವರ ಸೈನ್ಯ ಬಹಳ ದೊಡ್ಡದಾಗಿತ್ತು, ಅದರಲ್ಲಿ ಒಂದು ಸ್ವಲ್ಪ ಸೈನ್ಯ ಈ ಭೀಷ್ಮನಿಂದಾಗಿ ಸೋತು ಬಿಡತ್ತೆ. ಹಾಗೆ ಇದನ್ನು ನೋಡಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿರುವಂತಹ ಪಾಂಡವರ ಸೈನ್ಯದಲ್ಲಿರುವಂಥ ಅಭಿಮನ್ಯು ಇರ್ಬೋದು ಅಥವಾ ಯುಧಿಷ್ಠಿರ ಇರ್ಬೋದು, ಅರ್ಜುನ, ಭೀಮ ಎಲ್ಲರೂ ಯುದ್ಧವನ್ನು ಮಾಡಲಿಕ್ಕೆ ಬರ್ತಾರೆ. ಹಾಗೆ ಅಭಿಮನ್ಯು ಬಹಳ ಪರಾಕ್ರಮಿ ಅಂತ ಹೇಳ್ಬೋದು. ಅವನಿಗೆ ಯುದ್ಧದಲ್ಲಿ ಎಲ್ಲನೂ ಗೊತ್ತಿತ್ತು. ಅವನು ತುಂಬಾ ಯುದ್ಧವನ್ನು ಮಾಡಬೇಕು, ಅಷ್ಟೊಂದು ಪರಾಕ್ರಮಿಯಾಗಿದೆ. ಅವನು ಚಿಕ್ಕ ಬಾಲಕ ಕೂಡ, ಹಾಗಾಗಿ ಅವನು ಯುದ್ಧವನ್ನು ಮಾಡ್ತಾನೆ. ಅವನ ಯುದ್ಧವನ್ನು ನೋಡಿ ಅಲ್ಲಿರುವಂತಹ ಸೈನಿಕರಿರ್ಬೋದು, ಅಲ್ಲಿರುವ ಯಾರೆಲ್ಲ ನೆರೆದಿದ್ರು, ಹಿರಿಯರಿರ್ಬೋದು, ಅವರಿಗೆ ಬೆರಗಾಗತ್ತೆ. ಯಾಕಂದರೆ ಇಷ್ಟು ಚಿಕ್ಕ ಹುಡುಗನಿಗೆ ಇಷ್ಟೊಂದು ಯುದ್ಧ ಮಾಡುವಂಥ ಹಂಬಲ, ಕುತೂಹಲ ಎಲ್ಲ ಇದೆ. ಹಾಗೆ ಅವನಿಗೆ ಅಂಥ ಶಕ್ತಿ ಕೂಡ ಇರೋದನ್ನ ನೋಡಿ ತುಂಬಾ ಖುಷಿಯಾಯಿತು ಭೀಷ್ಮನಿಗೆಲ್ಲ. ಹಾಗೆ ಅಲ್ಲಿರುವಂಥ ಸೈನಿಕರಿಗೆ ಬಹಳ ಹೆದರಿಕೆ ಆಯಿತು ಇವನ್ನ ನೋಡಿ. ಹಾಗೆ ವಿರಾಟ ರಾಜನ ಮಗ ಉತ್ತರ ಕುಮಾರ ಏನು ಮಾಡ್ತಾನಂದರೆ ಶಲ್ಯ ಮಹಾರಾಜನನ್ನು ಎದುರಿಸೋಕೆ ಶಲ್ಯನ ಜೊತೆ ಯುದ್ಧವನ್ನು ಮಾಡ್ತಾನೆ. ಆಗ ಶಲ್ಯ ಏನು ಮಾಡ್ತಾನೆ ಅಂದರೆ ತನ್ನಲ್ಲಿರುವ ಬಲ್ಲೆಯನ್ನು ಬೀಸಿಬಿಟ್ಟು ಉತ್ತರ ಕುಮಾರನಿಗೆ ಸೋಲಿಸ್ಬಿಡ್ತಾನೆ. ಅದು ಉತ್ತರ ಕುಮಾರನ ಎದೆಯನ್ನು ಹೋಗಿ ಸೀಳಿಬಿಡತ್ತೆ. ಇದನ್ನು ನೋಡಿ ಉತ್ತರ ಕುಮಾರ ಸೀಳಿ ಅಂದರೆ ಅವನ ಎದೆಯನ್ನು ಸೀಳಿಬಿಟ್ಟಿರೋದನ್ನ ನೋಡಿ ವಿರಾಟ ರಾಜನ ಇನ್ನೊಬ್ಬ ಮಗ ಶ್ವೇತ ಅಂತ ಇರ್ತಾನೆ, ಅವನು ಬಂದುಬಿಟ್ಟು ಶಲ್ಯನ ವಿರುದ್ಧ ಯುದ್ಧವನ್ನು ಮಾಡಿ ಶಲ್ಯನನ್ನು ಎಲ್ಲ ಬಾಣಗಳಿಂದ ಬಂಧಿಸಿಬಿಡ್ತಾನೆ. ಇದನ್ನು ನೋಡಿ ಭೀಷ್ಮರು ಏನು ಮಾಡ್ತಾರಂದರೆ ಅಲ್ಲಿಗೆ ಬರ್ತಾರೆ. ಬಂದು ಆ ಶಲ್ಯನನ್ನು ಅಲ್ಲಿಂದ ಬಿಡುಗಡೆ ಮಾಡಿಬಿಟ್ಟು ತನ್ನಲ್ಲಿರುವಂತಹ ಒಂದು ಬಲ್ಲೆಯಿಂದ ಶ್ವೇತನ ಎದೆಯನ್ನು ಸೀಳಿಬಿಡ್ತಾನೆ. ಹಾಗೆ ಇದನ್ನು ನೋಡಿ ಅಲ್ಲಿರುವವರಿಗೆ ಪಾಂಡವರಿಗೆ ಬೇಸರ ಆಗತ್ತೆ. ಹಾಗೆ ಅವರು ಬಂದು ಯುದ್ಧವನ್ನು ಮಾಡ್ತಾರೆ. ಹೀಗೆ ಯುದ್ಧವನ್ನು ಮಾಡ್ತಾ ಮಾಡ್ತಾ ಅದಿನ್ನೇನು ಅಲ್ಲಿ ಸಂಜೆ ಆಗೋಗಿರತ್ತೆ, ಇನ್ನೇನು ಕತ್ತಲಾಗಿಬಿಡತ್ತೆ. ಹಾಗಾಗಿ ಯುದ್ಧದ ನಿಯಮದ ಪ್ರಕಾರ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿ ಯುದ್ಧವನ್ನು ನಿಲ್ಲಿಸಿಬಿಡ್ತಾರೆ. ಯುದ್ಧವನ್ನು ನಿಲ್ಲಿಸಾದ ನಂತರ ಕೃಷ್ಣನ ಜೊತೆ ಯುಧಿಷ್ಠಿರ ಮಾತಾಡ್ತಾನೆ. ಏನು ಅಂದರೆ, ನನಗೆ ಇವತ್ತಿನ ಯುದ್ಧವನ್ನು ನೋಡಿ ತುಂಬಾ ಬೇಸರ ಆಗ್ತಾ ಇದೆ. ಯಾಕಂದರೆ ಭೀಷ್ಮರು ನಮ್ಮಲ್ಲಿರುವಂತಹ ಹಲವಾರು ಸೈನಿಕರಿರ್ಬೋದು, ನಮ್ಮ ಸೇನೆಯ ಅರ್ಧ ಭಾಗದಷ್ಟು ನಾಶ ಹೊಂದಿದೆ, ಇದರಿಂದ ಏನು ಮಾಡೋದು ಅಂತ ಹೇಳ್ತಾನೆ ಯುಧಿಷ್ಠಿರ. ಇದನ್ನು ಕೇಳಿ ಕೃಷ್ಣ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ಇವತ್ತು ನಮ್ಮದು ಸೈನ್ಯ ನಾಶವಾಗಿರ್ಬೋದು, ಯಾಕಂದರೆ ಭೀಷ್ಮರು ಬಹಳ ಬಲಶಾಲಿಗಳು, ನಮ್ಮಲ್ಲಿ ಶಿಖಂಡಿ ಇದ್ದಾರೆ, ಶಿಖಂಡಿ ಇರೋವ್ರ ತನಕ ಭೀಷ್ಮ ನಮ್ಮ ಜೊತೆ ಯುದ್ಧ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಶಿಖಂಡಿಯಿಂದನೇ ಭೀಷ್ಮನಿಗೆ ಸಾವು ಅನ್ನುವಂಥ ಒಂದು ವಿಷಯ ಇರೋದ್ರಿಂದಾಗಿ ಅವರ ಜೊತೆ ಯುದ್ಧವನ್ನು ಮಾಡೋದಿಲ್ಲ. ಹಾಗಾಗಿ ಭೀಷ್ಮನು ಯಾವಾಗ ತನ್ನ ಸಾವನ್ನು ನೆನೆಯುತ್ತಾನೋ ಆವಾಗಲೇ ಅವನಿಗೆ ಸಾವು ಬರೋದು. ಹಾಗೆ ಅವನು ಶಿಖಂಡಿಯ ವಿರುದ್ಧ ಯುದ್ಧವನ್ನು ಮಾಡೋದಿಲ್ಲ ಅಂತಲೂ ಮಾತನ್ನು ನೀಡಿದ್ದ. ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಏನೂ ತೊಂದರೆ ಆಗೋದಿಲ್ಲ, ನೀನೇನು ಚಿಂತೆ ಮಾಡಬೇಡ ಅಂತ ಕೃಷ್ಣನು ಯುಧಿಷ್ಠಿರನಿಗೆ ಹೇಳ್ತಾನೆ. ಇತ್ತ ಕಡೆ ದುರ್ಯೋಧನನಿಗಂತೂ ಬಹಳನೆ ಸಂತೋಷ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಮೊದಲನೆಯ ದಿನವೇ ಭೀಷ್ಮರು ಎಲ್ಲ ಸೈನ್ಯವನ್ನು ಸೋಲಿಸ್ಬಿಟ್ಟಿದ್ದಾರೆ. ಪಾಂಡವರ ಸೈನ್ಯ ಇನ್ನೇನು ಕುಗ್ಗು ಹೋಗ್ತಾ ಇದೆ, ಇನ್ನೇನು ಸ್ವಲ್ಪನೇ ಇದೆ ಅನ್ನೋದಕ್ಕಾಗಿ ದುರ್ಯೋಧನಿಗೆ ಬಹಳನೆ ಸಂತೋಷ ಆಗುತ್ತೆ. ಹೀಗೆ ನಾವು ಯುದ್ಧವನ್ನು ಮಾಡ್ತಾ ಇದ್ದರೆ, ಭೀಷ್ಮನು ಇದೇ ಥರ ಯುದ್ಧವನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿ ನಾವು ಈ ಯುದ್ಧದಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ಚಿಕ್ಕ ಸಂತೋಷ
ದುರ್ಯೋಧನನಿಗೆ ಇರುತ್ತೆ. ಹಾಗೆ ಪಾಂಡವರಿಗೆ ಸ್ವಲ್ಪ ನೋವಿರುತ್ತೆ. ಹಾಗೆ ಅವರು ಮುಂದೆ ಬರುವಂಥ ದಿನಗಳಲ್ಲಿ ನಾವು ಇನ್ನೂ ಚೆನ್ನಾಗಿ ಯುದ್ಧವನ್ನು ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾರೆ. ಇತ್ತ ಕಡೆ ಕೌರವರು ಕೂಡ ಸಿದ್ಧತೆಗಳನ್ನು ಮಾಡ್ತಾರೆ. ಎರಡನೇ ದಿನದ ಯುದ್ಧ ಹೇಗಿರುತ್ತೆ, ಅಲ್ಲಿ ಏನೇನು ನಡೆಯುತ್ತೆ, ಏನೇನು ಸಂಭವಿಸುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿ ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಯಾ ಟಿ ವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.